ಗ್ರಾಮಗಳು ಎಂದರೆ ಗಲೀಜು, ಅಲ್ಲಲ್ಲಿ ಪ್ಲಾಸ್ಟಿಕ್ ಕಸದ ಹಾವಳಿ, ನಿರ್ವಹಣಾ ವಿಫಲತೆ, ಅಸಮರ್ಪಕ ರಸ್ತೆಗಳು, ಒಟ್ಟಾರೆ ಸ್ವಚ್ಛತೆ ಅಲ್ಲಿ ಮರೀಚಿಗೆ ಎಂಬ ಕಲ್ಪನೆ ಮನದಂಚಿನಲ್ಲಿ ಮೂಡುತ್ತದೆ. ಆದರೆ ಈಗ ಗದಗ ಜಿಲ್ಲೆಯ ಗ್ರಾಮಗಳು ಹಾಗಿಲ್ಲ, ಬದಲಾಗುತ್ತಿವೆ. ಎಲ್ಲೆಡೆಯೂ ಸ್ವಚ್ಛತೆ, ಚಂದದ ಪುಟ್ಟ ಗ್ರಾಮಗಳು, ಅಂದ ಹಾಗೂ ಸ್ವಚ್ಛ ರಸ್ತೆಗಳು ಕಾಣಸಿಗುತ್ತವೆ. ಅಂದ ಹಾಗೆ ಇದೆಲ್ಲ ಸಾಧ್ಯವಾಗಿದ್ದು ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಯೋಜನೆಯಡಿಯಲ್ಲಿ ಗದಗ ಜಿಲ್ಲಾ ಪಂಚಾಯತ್ ತಂಡದ ಸದಸ್ಯರ ಸಹಕಾರದೊಂದಿಗೆ ಗ್ರಾಮ ಪಂಚಾಯತ್ ತಂಡಗಳು ಮನೆ ಮನೆಗೆ ತೆರಳಿ ಕಸ ಸಂಗ್ರಹಿಸಿ ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡುತ್ತಿದ್ದಾರೆ. ನೂತನ ಉಪಕರಣಗಳನ್ನು ಹಾಗೂ ವಿನೂತನ ತಂತ್ರಜ್ಞಾನವನ್ನು ಬಳಸಿ ತ್ಯಾಜ್ಯವನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಸ್ಕರಣೆ ಮಾಡುತ್ತಿದ್ದಾರೆ. ಸ್ಯಾನಿಟರಿ ಪ್ಯಾಡ್ಗಳನ್ನು ಕೂಡ ಇನ್ಸುಲೇಟರ್ ಮಷಿನ್ ಮೂಲಕ ವೈಜ್ಞಾನಿಕ ವಿಧಾನದಲ್ಲಿ ಬೂದಿಯಾಗುವಂತೆ ಮಾಡಿ ಮಣ್ಣಿನಲ್ಲಿ ಹಾಕುವುದು, ಕಸದಿಂದ ಗೊಬ್ಬರವನ್ನು ಮಾಡುವುದು, ಹೀಗೆ ಹಲವು ವಿಧಾನಗಳನ್ನು ಸಂಸ್ಕರಣಾ ಘಟಕಗಳಲ್ಲಿ ನಿರ್ವಹಿಸುತ್ತಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತ್ನ ಈ ಕಾರ್ಯ ಶ್ಲಾಘನೀಯ. ಒಟ್ಟಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದು ಈಗ ಎಲ್ಲ ಗ್ರಾಮಗಳ ಜನರು ಖುಷಿ. ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆಯಂತೆ ರಾಜ್ಯ ವಿಲೇವಾರಿಯ ಜವಾಬ್ದಾರಿಯನ್ನು ಗ್ರಾಮ ಪಂಚಾಯತ್ ಹಂತದ ಮಹಿಳಾ ಒಕ್ಕೂಟಗಳಿಗೆ ಹಸ್ತಾಂತರ ಮಾಡುವುದು ಬಂದು ಆದಷ್ಟು ಬೇಗ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಗದಗ ಜಿಲ್ಲೆಯಲ್ಲಿ ಈಗಾಗಲೇ 330 ಹೆಚ್ಚಿನ ಮಹಿಳೆಯರು ಘನತ್ಯಾಜ್ಯ ವಿಲೇವಾರಿಯನ್ನು ಬಂದು ಹೇಗೆ ವಿಂಗಡಣೆ ಮಾಡಿ ವಿಲೇವಾರಿ ಮಾಡಬೇಕಂತೇಳುವ ತರಬೇತಿಯನ್ನು ಪಡೆದಿದ್ದಾರೆ. ಅದರ ಜೊತೆ 28 ಮಹಿಳೆಯರಿಗೆ ಈಗಾಗಲೇ ಲಘು ವಾಹನ ಚಾಲಕರ ತರಬೇತಿ ಕಾರ್ಯಕ್ರಮವನ್ನು ಮುಗಿದಿದೆ. 37 ಗ್ರಾಮ ಪಂಚಾಯತ್ಗಳಲ್ಲಿ ಈಗಾಗಲೇ ಇವು ಘನತ್ಯಾಜ್ಯ ವಿಲೇವಾರಿಯ ಒಂದು ಜವಾಬ್ದಾರಿಯನ್ನು ಬಂದು ಗ್ರಾಮ ಪಂಚಾಯತ್ ಹಂತದ ಒಕ್ಕೂಟಗಳಿಗೆ ಹಸ್ತಾಂತರ ಮಾಡಿದ್ದೀವಿ. ಇವು ಮಹಿಳೆಯರು ಪ್ರತಿ ಮನೆಗೆ ಭೇಟಿ ನೀಡಿ ಘನತ್ಯಾಜ್ಯವನ್ನು ಬಂದು ವಿಶೇಷವಾಗಿ ಒನೆ ಕಸವನ್ನು ಸಂಗ್ರಹಣೆ ಮಾಡಿ ಅದನ್ನು ನಮ್ಮ ಸ್ವಚ್ಛ ಸಂಕೀರ್ಣಿ ಅಂತೇಳಿ ಹೇಳುವ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ತಲುಪಿಸಿ ಅಲ್ಲಿ ವಿಂಗಡಣೆ ಮಾಡಿ ಅದು ನಂತರ ಬಂದು ಅದು ಅವು ಕಸವನ್ನು ಮೌಲ್ಯಕ್ಕೆ ತಕ್ಕಂತೆ ಅದನ್ನು ಬಂದು ಮಾರಾಟ ಮಾಡಿ ಆ ಒಂದು ಆದಾಯವನ್ನು ಮಹಿಳೆಯರು ಪಡೆಯುತ್ತಾ ಇದ್ದಾರೆ. ಬನ್ನಿ, ತಮ್ಮ ಸ್ವಚ್ಛ ಗ್ರಾಮಗಳ ಬಗ್ಗೆ ಹಾಗೂ ಮನೆ ಮನೆಗೆ ಬಂದು ಕಸ ಸಂಗ್ರಹಿಸುವ ತಂಡಗಳ ಬಗ್ಗೆ ಆಯಾ ಗ್ರಾಮಸ್ಥರು ಏನನ್ನುತ್ತಾರೆ ಅವರನ್ನೇ ಕೇಳೋಣ. ವಿಲೇವಾರಿ ಗಾಡಿಯು ಬರ್ತಾ ಇದೆ, ನಮ್ಮ ಓಣಿಗೆಲ್ಲ ತುಂಬ ಸ್ವಚ್ಛತೆಯನ್ನು ಕಾಣ್ತಾ ಇದ್ದೀವಿ ಊರಲ್ಲೆಲ್ಲ. ಆಮೇಲೆ ಗಟ್ರುಗಳೆಲ್ಲ ಕಟ್ಕೊತಿದ್ವು, ಆಮೇಲೆ ಹುಡುಗರು ಎಲ್ಲ ಕುರ್ಕುರಿ ತಿಂದು ಆ ಕಡೆ ಈ ಕಡೆ ಎಲ್ಲ ಹಾಕ್ತಿದ್ವು, ಅದು ಸಮೇತ ಬಂದಾಗ್ತಾ ಇದೆ. ಗ್ರಾಮದಲ್ಲಿ ಸ್ವಚ್ಛ ಭಾರತ ಅಂತೇಳಿ ಕಾರ್ಯಕ್ರಮ ಮಾಡಿದ್ರೆ ಪಂಚಾಯತಿ ವತಿಯಿಂದ ಗಾಡಿ ಬರ್ತೈತ್ರಿ, ಡೈಲಿ ಬೆಳಗ್ಗೆ 6 8 ಗಂಟೆವರೆಗೂ ಅಡ್ಡಾಡ್ತಾರೆ ಅವರು. ಅವರು ನಮಗೆ ಬರೋದ್ರಿಂದ ಜಾಗ ಇದ್ದವರೆಲ್ಲ ತಿಪ್ಪಿಗೆಲ್ಲ ಕಸ ಹಾಕ್ತಿದ್ದಾರೆ, ನಾವು ಜಾಗ ಇಲ್ಲದವರೆಲ್ಲ ನಾವು ಎಲ್ಲಿ ಕಸ ಹಾಕ್ಬೇಕನ್ನೋ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಹಿಂಗಾಗಿ ಈಗ ನಾವು ಗಾಡಿ ಬರೋದ್ರಿಂದ ಡೈಲಿ ಒಣ ಕಸ ಹಸೆ ಕಸ ಬೇರೆ ಮಾಡಿ ಹಾಕ್ತೀವಿ ರೀ. ನಮ್ಮ ಪಂಚಾಯತಿಯವರು ನಮ್ಗೆ ಭಾಳ ಅನುಕೂಲ ಮಾಡಿಕೊಡ್ತಾರೆ ಇದರಿಂದ ನಮ್ಮ. ಆಮೇಲೆ ಸ್ವಸಹಾಯ ಸಂಘದವರು ಇದರ ಕೆಲಸ ಕಾರ್ಯನಿರ್ವಹಿಸ್ತಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ ಘಟಕ ಗ್ರಾಮಗಳಲ್ಲಿ ಮನೆ ಮನೆಗೆ ಹೋಗಿ ಸಂಗ್ರಹಿಸಿದ ಕಸವನ್ನು ಇಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಾಗುತ್ತದೆ. ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಗಳಿಗೂ, ನಮ್ಮ ಪಿ ಡಿ ಅವ್ರಿಗೂ, ಅಧ್ಯಕ್ಷರು ಎಲ್ಲ ಅವರಿಗೆ ಎಲ್ಲ ಮಾಡಿಕೊಡ್ತೀವಿ ರೀ ನಾವು.